ಮ್ಯಾಮ್ ಅಂದ್ರೆ ಈ ಸೀಸನ್ ಅದು ಹ್ಯಾಪಿ ಬಿಗ್ ಬಾಸ್ ಅನ್ನೋದಕ್ಕಿಂತ ಒಂಥರ ಅಗ್ರೆಸಿವ್ ಬಿಗ್ ಬಾಸ್ ಆಗ್ಬಿಟ್ಟಿದೆ ಅಹ್ ಮನೆಯಲ್ಲಿ ಎಷ್ಟು ಜಗಳ ನಮ್ಗಿಂತ ಜಾಸ್ತಿ ಜಗಳ ನೀವೇ ನೋಡಿರ್ತೀರಾ ಬಹುಶಃ ಹೇಗೆ ಅದನ್ನ ಅಂದ್ರೆ ಅರ್ಗಸ್ಕೊಂತ ಇದ್ರಿ ನೀವು ಅಂತೇಳಿ ಯಾಕಂದ್ರೆ ನೀವು ಹೋಗಿದ್ದ ದಿನಾನೇ ಹೇಳಿದ್ರಿ ಅಂದ್ರೆ ಈ ಕಿರ್ಚಾಡೋದು ಕೂಗಾಡೋದು ಇದರದೆಲ್ಲ ನನ್ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ ಅಂಡ್ ನಾನು ಶೋಗೋಸ್ಕರ ಅದನ್ನೆಲ್ಲ ಮಾಡಕ್ ಹೋಗೋದಿಲ್ಲ ಅಂತ ನೀವು ಓಪನ್ ಆಗಿ ಹೇಳಿದ್ರಿ ಇಷ್ಟೆಲ್ಲಾ ಇರುವಾಗ ಇಷ್ಟು ದಿನ ಅಲ್ಲಿ ಹೇಗೆ ಸರ್ವೈವ್ ಆದ್ರಿ ಅಂತ ಹೌದು ಆಕ್ಚುಲಿ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಸಿಚುವೇಶನ್ಸ್ ಹೇಗ್ ಬರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಹೊರಗಡೆಯಿಂದ ನೋಡ್ಬೇಕಾದ್ರೆ ಅನ್ಸಬಹುದು ಏನಕ್ಕೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಹೀಗೆಲ್ಲ ಟ್ರಿಗರ್ ಆಗ್ತಾರೆ ಯಾಕೆ ಇಷ್ಟು ಅಗ್ರೆಸಿವ್ ಆಗ್ತಾರೆ ಮಾತಾಡ್ತಾರೆ ಅಂತ ಬಟ್ ಅಲ್ಲಿ ಸಿಚುಯೇಷನ್ ಹಾಗೆ ಇರುತ್ತೆ ನಮಗೆ ಬಟ್ ಆ ಸಿಚುವೇಷನ್ ಅಲ್ಲೂ ಸ್ವಲ್ಪ ಕಂಟ್ರೋಲ್ಡ್ ಆಗಿರೋದು ಅಥವಾ ನಮ್ಮನ್ನ ನಾವು ಸೆಟಲ್ಡ್ ಆಗಿ ಕಾಮಾಗಿ ಇಟ್ಕೊಳ್ಳೋದು ಬಿಗ್ ಟಾಸ್ಕ್ ಆಗುತ್ತೆ ನಮಗೆ ಅದನ್ನ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೆ ಎಲ್ಲೇ ಏನೇ ಒಂದು ಟ್ರಿಗರ್ ಆಗ್ತಿದ್ರು ಕೂಡ ಹೋಗಿ ಅವ್ರ ಹತ್ರ ಮಾತಾಡಿ ಅಲ್ಲಿಗೆ ಅಲ್ಲಿ ಬಿಟ್ಟು ಬರ್ತಾ ಇದ್ದೆ ಬಿಕಾಸ್ ಕ್ಯಾರಿ ಮಾಡ್ತಾನೆ ಇರಲಿಲ್ಲ ನಾನು ನೀವು ನೋಡಿದ್ರೆ ಎಲ್ಲ ನನ್ನ ಸಿಚುವೇಶನ್ಸು ಹಾಗೆ ಇರುತ್ತೆ ಹೋಗಿ ಅಲ್ಲಿ ಮಾತಾಡ್ತಿದ್ದೆ ಅಲ್ಲಿಗೆ ಅಲ್ಲಿ ನಾನು ಬಿಟ್ಬಿಡ್ತಾ ಇದ್ದೆ ತುಂಬ ತಲೆಗೆ ತಗೋತಾ ಇದ್ರೆ ಏನಾಗ್ತಾ ಇದೆ ಗೊತ್ತಾ ನೀವು ಮತ್ತೆ ನೆಕ್ಸ್ಟ್ ಡೇ ರೆಡಿ ಆಗಿರೋಕ್ಕಾಗೋದಿಲ್ಲ ಬಿಕಾಸ್ ಎವ್ರಿ ಡೇ ಇಟ್ಸ್ ಅ ಟಾಸ್ಕ್ ನಮ್ಗಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿ ಒಂದು ಕೆಲಸ ಇರುತ್ತೆ ನಮಗೆ ಮೆಂಟಲಿ ಫಿಸಿಕಲಿ ಎಲ್ಲಾನು ಸೊ ಆವತ್ತಿಂದ ಅವತ್ತು ಮರೆತು ಹೋದ್ರೇನೆ ನಮ್ಮ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗೋಕ್ಕೆ ಸಾಧ್ಯ ಆಗ್ತಿತ್ತು ಸೊ ಅದನ್ನು ನಾನು ಅಲ್ಲಿ ಹೋಗಿದ ತಕ್ಷಣವೇ ಅಲ್ಲಿ ನೋಡಿದ ತಕ್ಷಣ ಅನಿಸ್ತಾ ಇತ್ತು ನನಗೆ ವಾತಾವರಣ ಆ್ಯಂಡ್ ಆ್ಯಸ್ ಯು ಸೆಡ್ ನನಗೆ ಸ್ವಲ್ಪ ಟೈಮ್ ಜೆಲ್ ಆಗೋದಕ್ಕೆ ಇನ್ ಎಲ್ಲರ ಜೊತೆ ಇನ್ವಾಲ್ವ್ ಆಗೋದಕ್ಕೆ ಅದಕ್ಕೆ ಒಂದು ವಾರ ಆಗೋಯ್ತು ನನಗೆ ಸ್ವಲ್ಪ ಮಿಂಗಲ್ ಆಗೋದಕ್ಕೆಲ್ಲ ಅದು ಆ ನಾನು ಸ್ವಲ್ಪ ಕಂಟ್ರೋಲ್ಡ್ ಆಗೇ ಇರಬೇಕು ಅನ್ನೋದು ನಾನು ತುಂಬನೇ ತಲೆಗೆ ತೊಗೊಂಡ್ಬಿಟ್ಟಿದ್ದೆ ಆ್ಯಂಡ್ ನಾನು ನಾನಾಗೇ ಇರಬೇಕು ಅಂತಲೇ ಅಂದ್ಕೊಂಡಿದ್ದೆ ಗೇಮ್ಗೋಸ್ಕರ ಆಗಲಿ ಅಥವಾ ಬೇರೆ ಯಾವುದಕ್ಕೆ ನನ್ನನ್ನು ನಾನು ಚೇಂಜ್ ಇಷ್ಟ ಇಲ್ಲ ಬೇಕೆಂದರೆ ಇಷ್ಟು ವರ್ಷ ಸಿರಿನ ಒಂದು ಪಾತ್ರವಾಗೇ ನೋಡಿದರು ಆಡಿಯನ್ಸು ನನ್ನ ಫ್ಯಾನ್ಸು ಎಲ್ಲನೂ ಸೊ ಸಿರಿನ ಸಿರಿಯಾಗೆ ನೋಡಲಿ ಇರೋದು ಹೀಗೇನ ತೋರಿಸ್ಬೇಕು ಅನ್ನೋದೇ ಈ ನನಗೆ ಇದು ಪ್ಲ್ಯಾಟ್ಫಾರ್ಮ್ ಆಗಿತ್ತು ನಾನು ಅದನ್ನು ಮಾಡಬೇಕು ಅಂತ ಫರ್ಮಾಗಿ ಡಿಸೈಡ್ ಮಾಡಿಕೊಂಡಿದ್ದೆ ಬಟ್ ಅಲ್ಲಿ ಸಿಚುವೇಶನ್ಸ್ ನೀವು ಹೇಳಿದಾಗೆ ತುಂಬಾ ಜಾಸ್ತಿ ಆಗ್ತಿತ್ತು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಕ್ಕಿದ್ದ ಹಾಗೆ ಕಿರ್ಚಾಡ್ತಾ ಇದ್ರು ಆ್ಯಂಡ್ ನನ್ನ ಉಸ್ತುವಾರಿಯಲ್ಲಂತೂ ಅದೆಷ್ಟು ಸಲ ಜಗಳಗಳು ನಾನು ಏನೋ ಅಲ್ಲಿ ಏನು ಸಮಾಧಾನ ಮಾಡಿ ಆಡ್ರಪ್ಪ ಟಾಸ್ಕ್ ಆಡಿ ಇದು ಬೇಡ ಅಂತ ಅದಾದಮೇಲೆ ಮತ್ತೆ ನಾರ್ಮಲ್ ಆಗ್ತಿತ್ತು ಅವ್ರಿಗೂ ಅರಿವಾಗ್ತಿತ್ತು ಬೇಕಾಗಿರಲಿಲ್ಲ ಬಟ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಟ್ರಿಗರ್ ಆಗಿಬಿಡತ್ತೆ ಸಡನ್ನಾಗಿ ಸೊ ಅದಾದ ಸಿಚುವೇಶನ್ಸ್ ಆವತ್ತಿನ ರಾತ್ರಿ ಮತ್ತೆಲ್ಲ ಕಾಮ್ ಮಾಡಿ ಈ ಥರ ಮಾತಾಡಬೇಡಿ ಹೀಗೆ ಮಾಡ್ಕೋಬೇಡಿ ಯಾಕೆ ನೀವೊಂದು ಅಲ್ಲಿದ್ದೀರಾ ಅದೆಲ್ಲ ಹೇಳಿ 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 ಮತ್ತು ಅವ್ರು ಆಗ್ತಾಯಿದ್ರು